ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾವು ಕುಬ್ಸಕ್ಕೆ ಬಂದೇವ್ರಿ. ಎಲ್ದು ನಮ್ಮ ಕಾಕುವ ಮಗನ ಸೊಸಿಯ ಕುಬ್ಸ ರೀ, ಮಗ ಸೊಸಿ ಕುಬ್ಸ ಅದ. ನಮ್ಮ ಮಾವ ಅಂತರು ಎಲ್ಲ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ, ಮಾವ ಅಕ್ಕ ಅದಕ್ಕೆ ನಮ್ಮೆಲ್ಲ ದೊಡ್ಡಮ್ಗಳು ಅಂದ್ರೆ ನಮ್ಮ ಕಾಕು ಅಕ್ಕಂದರು ಇದನ್ನ ಫಂಕ್ಷನ್ ಅದು ಉಸ್ತುವಾರಿ ನಾವು ವಹಿಸ್ಕೊಂಡಿದ್ರ. ಕಾರಣ ಅಂದ್ರೆ ಇವ್ರ ಮನ್ಯಾಗ ಕುಬ್ಸದ ಪದ್ಧತಿ ಇಲ್ಲ ರೀ. ಆ ಕಾರಣಕ್ಕೆ ಮತ್ತ ಮಕ್ಕಳಿಗೆ ಒಂದಿಟ್ಟ ಇದು ಬೇಕಲ್ಲ ಫಂಕ್ಷನ್ ಅಂತ ಅನ್ಕೊಳ್ಳೋಕು ಆಸೆ ಎಲ್ಲ ಇರುತ್ತೆ. ಸೊ ಹಿಂಗಾಗಿ ಇದೊಂದು ಮಾಡೋಣ ಫಂಕ್ಷನ್ ಎಲ್ಲರೂ ಕೊಡಿ ಅಂತೇಳಿ. ಸೊ ಇವರೆಲ್ಲ ಅಕ್ಕ ತಂಗಿಯರು ಕೊಡ್ಬಿಟ್ಟು ಮತ್ತೆ ಹಾಗೆ ಸೋದರ ಮಾವ ಎಲ್ಲರೂ ಕೊಡ್ಬಿಟ್ಟು ಈ ಫಂಕ್ಷನ್ ಅನ್ನ ಮಾಡಿದಾರ್ರಿ. ಫಂಕ್ಷನ್ಕ ನಾವು ಬಂದಾಗ ಎಲ್ಲರೂ ನಾಷ್ಟ ಅಂತರು ಮಾಡಕತ್ತಿದ್ರ. ಸೊ ನಾವು ನಾಷ್ಟ ಮಾಡಿದ್ವಿ, ಬಂದ ಸಾಮ್ಗಳಂತರು ವೇಟ್ ಮಾಡಕತ್ತಿದ್ರು. ನೋಡ್ದೆ ನಮ್ಮ ವೈನಿ ಎಲ್ಲರಿಗೂ ನಾಷ್ಟ ಹೆಂಗ್ ಹಾಕೊಡಕತ್ತಾರ ಅಂತ ಹೇಳಿ. ಸೊ ಇವರೆಲ್ಲ ಕಾನ್ಫಿಡೆಂಟ್ ಆಗಿರ್ತಾರ್ರಿ. ಇವರು ಎಲ್ಲ ನಾಷ್ಟ ಇಷ್ಟ ಎಲ್ಲ ಮಾಡಿ ಕುಂತಿದ್ರು. ನಮ್ದು ನಾಷ್ಟ ಆದ್ಮೇಲೆ ಈಗ ದಂಡಿ ಎಲ್ಲ ತಂದಿತ್ತು, ಎಲ್ಲ ಮುಹೂರ್ತಕ್ಕೆಲ್ಲ ಬರೋಬ್ಬರಿ ಟೈಮ್ ನೋಡಾಕತ್ತಿತ್ರಿ. ಅಂದ್ರೆ ಮುಹೂರ್ತ ಬಂದ ಮೇಲೆ ಬಳಿ ಇಡಿಸೋ ಶಾಸ್ತ್ರ ಮಾಡ್ಬೇಕಂತ ಹೇಳಿ ವೇಟ್ ಮಾಡಾಕತ್ತಿತ್ತು. ಅದು ಮುಹೂರ್ತ ಬಂತರಿ, ಅವಾಗ ಬಳಿ ಇಡಿಸೋ ಕಾರ್ಯಕ್ರಮ ಸ್ಟಾರ್ಟ್ ಆತು. ಬಳೆ ಇಡ್ಸೋಕಿನ ಮುಂಚೆ ಹುಡುಗಿಗೆ ಅಂತೂ ಎರೆಯೋದೆಲ್ಲ ಮಾಡಿರ್ತಾರ್ರಿ. ಸೊ ತೋರ್ಮನಿಯವ್ರ ಕಡೆಯಿಂದನೇ ಇದು ಎರೆಯೋದು. ಹಾಗೆ ಅಂದರೆ ಪ್ರತಿಯೊಂದೂ ಅವರೇ ಎಣ್ಣೆ ಇದನ್ನ ಎಲ್ಲ ಅವರೇ ತೊಗೊಂಬರೋದಿರ್ತದೆ. ಸೊ ಬಳಿದು ಏನಿರುತ್ತೆ ಎಲ್ಲ ಅವರೇ ಖರ್ಚು ಮಾಡೋದಿರ್ತದೆ ತೋರ್ಮನಿಯವರು. ಸೊ ಹುಡುಗಿಗೆ ಏನಿಲ್ಲ ಅಂತಂದ್ರು ತೋರ್ಮನಿಯಿಂದ ಎರೆಯೋ ಸಾಮಾನು ಆಗಲಿ, ಹಾಗೆ ಇದು ಬಳೆ ಇಡ್ಸೋದು ಏನಿರುತ್ತಲ್ಲ ಅವರೇ ಮಾಡಬೇಕಾಗಿರ್ತದೆ ರೀ. ಹಾಗೆ ಒಬ್ಬರು ಅವಸರಲ್ಲೇ ಇದ್ದರು. ಸೊ ಅವ್ರ ಆಂಟಿ ಅವ್ರ ಮೊದಲಿಗೆ ಅಯ್ಯರ್ ಮಾಡಿಬಿಟ್ಟು ಹೋದರು. ಹಾಗೆ ಒಂದು 5 ಜನ ಬಳಿ ಇಟ್ಕೋರಿ ಅಂದರು. ನಾನು ಉಟ್ಕೊಂಡೆ, ನಮ್ಮ ಕಾಕು ಎಲ್ಲ ಮತ್ತೆ ನಮ್ಮ ಅಕ್ಕಗಳೆಲ್ಲರೂ ಹಾಕೊಂಡ್ರು. ಆಮೇಲೆ ಹಾಸಕ್ಕೆ ಒಯ್ಯಬೇಕಲ್ಲ. ಸೊ ನಾವು ಇದು ಫಂಕ್ಷನ್ ಮಾಡಿದಾಗ ಮತ್ತೆ ಅವ್ರು ಕುಂದಿಸ್ಬಿಟ್ಟು ಉಡಿ ತುಂಬಬೇಕು. ಅದಕ್ಕಾಗಿ ನಾವೆಲ್ಲ ಅಕ್ಕ ತಂಗಿಯರು ಕೂಡಿ ಹಾಸಕ್ಕಿನ ಹಾಸ್ಲಿಕ್ಕತ್ತೀವಿ ರೀ. ಅಂದ್ರೆ ಹಾಸಕ್ಕಿಗೆ ಡಿಸೈನ್ ಎಲ್ಲ ಮಾಡ್ಬೇಕಲ್ಲ. ಸೊ ಅಕ್ಕಿಲೆ ನಾವು ಡಿಸೈನ್ ಮಾಡಾಕತ್ತಿದ್ದೀವಿ ರೀ. ತಕ್ಕ ಮಟ್ಟಿಗೆ ಮಾಡಿದ್ವಿ, ಯಾಕಂತಂದ್ರೆ ಟೈಮ್ ಭಾಳ ಇರಲಿಲ್ಲ ರೀ. ಹಿಂಗಾಗಿ ಕಲರ್ ಎಲ್ಲ ಹಾಕಿರ್ಲಿಲ್ಲ. ನಾರ್ಮಲ್ ಆಗಿ ನಾವು ಅಕ್ಕಿಲೆನ ಡಿಸೈನ್ ಮಾಡಿದೀವಿ ರೀ. ಅಷ್ಟು 5 ಜನ ಕೂಡಿ ಇದನ್ನ ಹಾಸಕ್ಕಿ ಹಾಸ್ಬೇಕು ಅನ್ನೋದು ಇರ್ತದ. ಸೊ ಹಾಸಕ್ಕಿನ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಹುಡುಗಿನ ಕರೆದ ನಾವು ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತ್ರಿ. ಬಟ್ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಸಾಮಗಳನ್ನ ಕರೆದಿರ್ತೇವಲ್ರಿ. ಸೊ ಸಾಮಗಳಿಗೆ ಮೊದ್ಲಿಕ್ಕೆ ನಾವು ಪೂಜೆನ ಮಾಡ್ಕೋಬೇಕಾಗತ್ತ. ಸೊ ನಮ್ ಹಾಸಕ್ಕಿ ಅಂತೂ ರೆಡಿ ಆಯ್ತು. ಇವಾಗ ಸಾಮಗಳನ್ನ ಕುಂದಿಸ್ಬಿಟ್ಟು ಅವ್ರ ಕಡೆ ಪಾದ ಪೂಜೆನ ಆ ಹುಡುಗಿ ಕಡೆಯಿಂದನ ಮಾಡಿಸ್ತೇವೆ. ಸೊ ಪಾದ ಪೂಜೆನ ಮಾಡ್ಕೊಂಡು ಆದ ನಂತರನೇ ಮುಂದಿನ ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತ್ರಿ. ಇದಂತರೂ ನಮ್ಮಲ್ಲಿ ಯಾವುದೇ ಫಂಕ್ಷನ್ಗಳಾಗಲಿ ಸಾಮಗಳು ಕರೆದ ಪಾದ ಪೂಜೆ ಮಾಡಿಸ್ಕೊಳ್ಳೋದು ಅಂದರೆ ಪಡ್ಕೊಳ್ಳೋದು ಅಂತಾನ ಕರಿತೀವಿ. ಸೊ ಪಡ್ಕೊಳ್ಳೋದು ಇದಾದ ಮೇಲೆ ನೆಕ್ಸ್ಟ್ ನಾವು ಉಡಿ ತುಂಬ ಕಾರ್ಯಕ್ರಮ ಆಗಲಿ ಮನೇಲಿ ಏನಾರ ಮುಂದೆ ಫಂಕ್ಷನ್ ಮಾಡೋದಿತ್ತಂತಂದರೆ ಅದನ್ನು ಮಾಡೇ ಮಾಡ್ತಾರೆ ರೀ. ಸೊ ಅದಕ್ಕಿಂತ ಮುಂಚೆ ಅಂದರೆ ಇದು ಪಡ್ಕೋ ಕಾರ್ಯಕ್ರಮ ಮುಗಿದ ಮೇಲೇ ಸಾಮಗಳದ ಫಸ್ಟ್ ಏನಿರುತ್ತೆ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ಟು ಆಮೇಲೆ ಫಂಕ್ಷನದ ಚಾಲನೆಯನ್ನು ಮಾಡ್ತೀವಿ. ಸೊ ಅವರಿಗೆಲ್ಲ ಇದು ಮುಗಿಸಿದ ಮೇಲೆ ಈಗ ನಾವು ದಂಡಿ ಕಟ್ಟಬೇಕು ರೀ ಹುಡುಗಿಗೆ. ಸೊ ದಂಡಿ ಕಟ್ಟಕ್ಕೆ ಇದನ್ನ 5 ಮಂದಿಗೆ ಮುಟ್ಟಿಸ್ಬೇಕು. ಕನ್ಯರ್ಗಾದ್ರೂ ನಡೀತದ, ಮುತ್ತೈದ್ರಿಗಾದ್ರೂ ನಡೀತದ. ಸೊ ಬಾಲ್ ಮುತ್ತೈದ್ರು ಇರ್ತಾರಲ್ಲ, ಚಿಕ್ಕ ಮಕ್ಕಳಿಗೂ ಆದ್ರೂ ನಡೀತದ. ಸೊ 5 ಮಂದಿಗೆ ಮುಟ್ಟಿಸ್ಬಿಟ್ಟು ನಾವು ಅವ್ರಿಗೆ ದಂಡಿನ ಕಟ್ತೀವಿ. ದಂಡಿ ಕಟ್ಟುವಾಗ ನನ್ನ ಜೊತೆ ಕೂಡಿರೋರು ನಮ್ಮ ಜ್ಯೋತಿ ಅಕ್ಕರಿ, ಇವರು ಕೊಪ್ಪದಾಗಿರ್ತಾರೆ. ಸೊ ನಾವು ಇಬ್ರು ಕೂಡ್ಬಿಟ್ಟು ಇವ್ರನ್ನ ರೆಡಿ ಮಾಡಿದೀವ್ರಿ. ಸೊ ನೆಕ್ಸ್ಟ್ ನೀವು ನೋಡ್ರಿ ರೆಡಿ ಮಾಡಿದ್ದು ಹೆಂಗಿತ್ತು ಅಂತ ಹೇಳಿ ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ನೈಸ್ ಮೇಕ್ ಓವರ್ ಅಂತ ಹೇಳಿ ಸಾಕು. ಆಮೇಲೆ ಇವಾಗ ಉಡಿ ತುಂಬ ಕಾರ್ಯಕ್ರಮ ನಡೆದದ ರೀ. ನಮೋ ಕಲಾವಿಕರನಾಗಿ ನಮೋ ಬಲಾಗಿ ನಮೋ ಬಲ ಪ್ರಮದನಾಗಿ ನಮಃ ಸರ್ವೋತ್ತಮನಾಗಿ ನಮ ಮಡನ್ಮನಾಗಿ ನಮಃ ಅಘೋರೇ ಏಭ್ಯೋ ಅಥ ಘೋರೇ ಏಭ್ಯೋ ಓಂ ಓಂ ಭದ್ರಂ ಕರ್ಣೇ ವಿಶ್ವಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷವೀರ್ಯದುತ್ರಾಃ ಸ್ಥಿರಾಯ ರಂಗೇ ಸ್ತುಷ್ಟವಾಗಂ ಸ್ವಸ್ಥನೋಭಿ ವಿಷೇಮ ದೇವಹಿತಂ ಯದಾಯೋಃ ದೀರ್ಘಮಾಯೋಃ ಶುಭಮಸ್ತು ಆಯುರಾರೋಗ್ಯರಸ್ತು ಧನಧಾನ್ಯಾ ಸಂಪತ್ತಭಿವೃದ್ಧಿರಸ್ತು ದೀರ್ಘಮಾಯೋಃ ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಗೋವಿನ್ ವಿಶ್ವದೋರುತ್ವ ಅರ್ಥದಿಷ್ಟ ದಶಾಂಗುಲ ಪುರುಷ ಹೇ ವೇದ ಗುಂ ಸರ್ವ ಯದ್ಭೂತಂ ಯಚಾಹುವ್ಯ ಉದಾಮೃತತ್ವ ಶೇಷಾಯ ಯದಣ್ಣೇನ ತಿರುವಾತಿ ಏತಾವಾಣ ಸಮಹಿಮಾ ಯೋ ವೈದ ಅಂಬ್ರಹ್ಮಣೋ ವೇದ ಅಂಬ್ರೇನ ಮೃತಂ ಪುರಿಯ ತಸ್ಮೇ ಬ್ರಹ್ಮಜ ಬ್ರಹ್ಮಾಜ ಆಯುಕೀರ್ತಿಂ ಪ್ರಜಾಂ ದುರೋ ಶ್ರೀ ಸಂಭಾಯ ನಮಃ ಭದ್ರಂ ಗಣೇ ವಿಷ್ಣುಯಾಮ ದೇವಾಃ
ಭದ್ರಂ ಪಸೇಮ ಅಕ್ಷವ್ರಿಯ ಸುತ್ರ ಸ್ಥಿರೈರಂಗೇ ತುಷ್ಟುಭಾಗಂ ಸುಸ್ತನೋಭಿಃ ವಸೇಮ ದೇವಯುತಂ ಯದಾಯೋ ದೀರ್ಘವಾಯೋ. ಇವಾಗ ಉಡಿ ತುಂಬ ಕಾರ್ಯಕ್ರಮ ಅಂತೂ ಮುಗಿತ್ರಿ. ಏನೋ ಹುಡುಗಿಗೆ ನಾವು ಅಲ್ಲೇ ಕುಂತಲ್ಲೇನ ಸ್ವಲ್ಪ ಸಕ್ರಿ ಮತ್ತು ನೀರು ಕೊಟ್ಟು ಎಬ್ಬಿಸ್ತೇವ್ರಿ, ಹಂಗೆ ಇದು ಮಾಡೋಂಗಿಲ್ಲ. ಅದಕ್ಕಂಥೇಳಿ ಒಂದು 5 ಜನ ಮುತ್ತೈದೆಯರು ಆರತಿ ಮಾಡ್ರಿ ಅಂದ್ರೆ, ಸೊ ಎಲ್ಲರೂ ನಮ್ಮ ಅಕ್ಕಗಳು ಮತ್ತೆಲ್ಲರೂ ಆರತಿ ಮಾಡಿದ್ವಿರಿ. ಒಂದು 5 ಜನ ಕೂಡ್ಬಿಟ್ಟು ಆರತಿ ಮಾಡಿಬಿಟ್ಟು ಆಮೇಲೆ ನಾವು ಅವ್ರು ಕಟ್ಟಿರ್ತೇವಲ್ಲ ಉಡಿನ ಅದನ್ನ ಗಂಟೆ ಕಟ್ತೇವ್ರಿ. ಈ ಗಂಟೆ ಏನಿರೋದು ಅಂತಂದರೆ ಅವಳು ಹಡಿ ಮಠನು ಇದು ಹಂಗೆ ಇರಬೇಕ್ರಿ. ಯಾಕಂದ್ರೆ ಆ ಗಂಟೆ ಒಳಗೆ 5 ಉತ್ತತ್ತಿ ಅಲ್ಲ ರೀ, ಸರಿ, ಹತ್ತಿ ಹಣ್ಣಲ್ಲ, ಹತ್ತಿ ಹಣ್ಣನ 5 ಹತ್ತಿ ಹಣ್ಣು 5 ತರ ಜೋಡಿಸ್ಬಿಟ್ಟು ನಾವು ಹಿಂಗ ಉಡಿ ಕಟ್ಟಿರ್ತೇವ್ರಿ ಅವ್ರಿಗೆ. ಅದನ್ನ ಅವರು ಡೆಲಿವರಿ ಆಗೋ ಮಟನು ಇರೋದ್ರಿ ಅದು. ಸೊ ಇವಾಗ ಅದನ್ನ ನಾನು ಗಂಟು ಕಟ್ಟಾಕತ್ತೀನಿ. ಗಂಟು ಕಟ್ಟಿ ಒಂದ್ ಸೈಡ್ ದೇವ್ರ ಮನೆಯಲ್ಲಿ ಇಟ್ಕೊಂಡ್ಬಿಡೋದ್ರಿ. ಅಂದ್ರೆ ನಾವು ಅವಳ ಡೆಲಿವರಿ ಆಗೋ ಮಟನು ಅದನ್ನ ಜೋಪಾನವಾಗಿ ನೋಡ್ಕೋಬೇಕಾಗತ್ತೀ. ಸೊ ಜೋಪಾನ ಮಾಡಿ ಇಟ್ಕೊಂಡು ಆಮೇಲೆ ಡೆಲಿವರಿ ಆದ್ಮೇಲೆ ಕಾಯಿ ಬಡಿಯು ಶಾಸ್ತ್ರ ಅದರಿ. ಸೊ ಅವಾಗ ಕಾಯಿ ಬಡಿಬೇಕ್ರಿ ಅದನ್ನ. ಇವಾಗಂತೂ ಹೊರಗಡೆ ಡೆಕೋರೇಷನ್ ಎಲ್ಲ ಮಾಡಿದಾರೆ ಡ್ಯಾಡ್ ಮಾಮ ಅಂತ, ಬಟ್ ಏನು ಮಾಡಿದಾರೆ ಅಂದ್ರೆ ಉಲ್ಟಾ ಬರ್ದ್ಬಿಟ್ಟಾರ್ರಿ, ಉಲ್ಟಾ ಹಚ್ಬಿಟ್ಟಾರೆ ಡ್ಯಾಡ್ ಮಾಮ. ಇರಲಿ ಬಿಡು, ಹುಡುಗರಿಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ. ಸೊ ಡೆಕೋರೇಷನ್ ಮಾಡೋರು ಇನ್ನೂ ಸರವರಿದ್ರು, ಅದಕ್ಕೆ ಅವ್ರಿಗಿನ್ನ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡೆ. ಹಾಗೆ ನಾನು ನಮ್ಮ ಅಕ್ಕ ಇಬ್ರು ಕೊಟ್ಬಿಟ್ಟು ಇದು ತಿನ್ಸ ಎಲ್ಲ ತಂದಿರ್ತದಲ್ರಿ, ಉಂಡೆ ಮತ್ತು ಚಕ್ಲಿ ಬಾದಾಮಪುರಿ ಇವನ್ನೆಲ್ಲನೂ ಚೆನ್ನಾಗಿ ಹೊಂದಿಸ್ಬಿಟ್ಟು ಡೆಕೋರ್ ಮಾಡಿರಾಯ್ತು ಅಂತ ಹೇಳಿ ನಾನು ಅಕ್ಕ ಇಬ್ರು ಕೂಡ್ಬಿಟ್ಟು ಅದನ್ನ ಡೆಕೋರೇಷನ್ನ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತಿದ್ವಿ ರೀ. ಅಷ್ಟೊಂದು ಎಲ್ಲರೂ ಹೊರಗೆ ಬಂದಾಗ ಕುಂತಿದ್ರು, ಅವಳನ್ನ ರೆಡಿ ಅಂತರೂ ಮಾಡಿದ್ವಿ ರೀ. ಸೊ ಇದನ್ನೆಲ್ಲ ಡೆಕೋರೇಷನ್ ಆದಮೇಲೆ ಹೊರ ಕರ್ಕೊಂಬಂದ್ರಾಯ್ತು ಅಂತ ಹೇಳಿ ನಾವು ಫಸ್ಟ್ ಇದನ್ನು ರೆಡಿ ಮಾಡ್ಕೊಳಕತ್ತಿದ್ವಿ ರೀ. ನೋಡಿದ್ರೆ ಎಲ್ಲ ಉಂಡಿ, ಗುಳ್ಳಡ್ಕಿ ಉಂಡಿ ಎಲ್ಲ ದೊಡ್ಡ ದೊಡ್ಡನ್ನು ಕಟ್ಟಬೇಕು ರೀ. ಕಚ್ಚಿಕಾಯಿ ಹೊರಕ್ಕಿ ಹೋಳಿಗೆ ಮತ್ತು ಸುಳ್ಳಿ ಹೋಳಿಗೆ ಇವನ್ನೆಲ್ಲನೂ ಮತ್ತು ಹಣ್ಣು, ಈ ಥರ ಹಣ್ಣು ಇಟ್ಟಿರ್ತದೆ. ಹಾಗೆ ಬಾದಾಮ್ ಪೂರಿ ಮತ್ತು ಚಕ್ಲಿ ಇವನ್ನೆಲ್ಲಾನು ಬಾಲುಷ ಇವನ್ನೆಲ್ಲಾನು ಇಟ್ಟು ಎಷ್ಟಾಗುತ್ತೋ ಅಷ್ಟು ಸಾಮಾನು ಇಟ್ಕೇಸ ನಾವು ಅಲಂಕಾರ ಎಲ್ಲ ಮಾಡಿದ್ವಿ ರೀ. ಹೊರಗಡೆ ಅಂದ್ರೆ ಅವ್ರ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಅಂದ್ರೆ ಅವ್ರದೇ, ಸೊ ಶೆಡ್ ಒಳಗೇ ಅಲ್ಲಿ ನಾವು ಅದನ್ನ ಫಂಕ್ಷನ್ ಅನ್ನ ಮಾಡಿದ್ವಿ ಅದನ್ನ. ಸೊ ನೋಡಿ ಹುಡುಗೆಲ್ಲ ಎಷ್ಟು ಚಂದ ಪ್ರೀತಿಯಿಂದ ಆಟ ಆಡಕತ್ತಾವ ಅಂತ ಹೇಳಿ ನಾವು ನೋಡ್ರಿ ರೆಡಿ ಹೆಂಗ್ ಮಾಡೇವಿ ಅಂತೇಳಿ. ನೀವ ನೋಡ್ರಿ ಒಂಚೂರ ಹೆಂಗ್ ಕಾಣತೈತಿ ನಮ್ಮ ಹುಡುಗಿ, ಚಲೋ ಕಾಣತೈತಿಲ್ರಿ? ಸರಿ ನೋಡ್ದ, ನಾವು ಅಷ್ಟು ಚಂದ ಇದು ಮಾಡಿದ್ರಿ. ಸರಿ, ಒಳಗಡೆ ಮೇಕಪ್ ಎಲ್ಲ ಮಾಡಿದ್ದೀವಿ. ಹಾಗೆ ಒಳಗಡೆ ಏನು ಫೋಟೋ ಗಿಟೋ ಎಲ್ಲ ತೆಗೆದ್ವಿ. ಅಷ್ಟೊಂದು ಒಳ್ಳೆ ಫೋಟೋಗ್ರಾಫರ್ ಏನು ಮಾಡಿಬಿಟ್ಟ ಅಂತಂದರೆ ಅವ್ರದ್ದು ಏನೋ ಕೆಲಸ ಅದ ಅಂತ ಹೋಗ್ಬಿಟ್ರು. ಸೊ ಫೋಟೋಗ್ರಫಿ ನಾವು ಮಾಡಕತ್ತೆ ನೋಡ್ರಿ, ಯಾವ ಟೈಪ್ ಮಾಡಕತ್ತೀನಿ ನಾನು, ಫಸ್ಟ್ ಟೈಮ್ ಫೋಟೋಗ್ರಫಿ ಮಾಡಕತ್ತಿದ್ದು, ಬಟ್ ಭಾಳ ಚಂದ ಮಾಡಿದ್ದೀನಿ ಅಂತ ಅನಿಸ್ತು ರೀ ನನಗೆ. ಅದಾದ್ಮೇಲೆ ನಾವು ಹೊರಗಡೆ ಕರ್ಕೊಂಡು ಹೋಗಿ ಕೂರಿಸ್ಬೇಕಲ್ಲ, ಏನಕ್ಕೆ ಜನ ಎಲ್ಲ ಬರಾಕತ್ತಾರ, ಜನ ಬಂದಿರ್ತಾರ ಅಂದ್ರೆ ಅವ್ನು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದಲ್ಲ. ಆಲ್ಮೋಸ್ಟ್ 12:30 ಎಲ್ಲ ಆಗಿತ್ತು ರೀ ಟೈಮ್. ಅಷ್ಟೊಂದು ಒಳ್ಳೆ ಹೊರಗೆ ಕೂಡ್ಸಿರಾಯ್ತು ಅಂತೇಳಿ ನಾವು ಕರ್ಕೊಂಡು ಬಂದ್ವಿ ರೀ. ಜಸ್ಟ್ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಮಾಡಿರುವಂತ ಫಂಕ್ಷನ್ ಬಹಳ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಆಗಿದೆ. ಯಾಕಂದ್ರೆ ಫಂಕ್ಷನ್ ದೊಡ್ಡದು ಮಾಡ್ತೀವೋ ಸಣ್ಣ ಮಾಡ್ತೀವೋ ಅದು ಮುಖ್ಯ ಅಲ್ಲ, ಫಂಕ್ಷನ್ ಒಳಗೆ ಯಾವುದೇ ರೀತಿಯಾದ ಕೊರತೆ ಕುಂದು ಕೊರತೆ ಏನು ಬರದೆ ನೀಟಾಗಿ ಆದರೆ ಸಾಕ್ರಿ, ಅದು ಫಂಕ್ಷನ್ ಚಂದಂಗೆ ಇರುತ್ತೆ. ಸೊ ನಮ್ಮ ಬಳಗ ಎಲ್ಲರೂ ಕೂಡಿದ್ವಿ, ಬಟ್ ಕೆಲವರು ನಮ್ಮ ತಂಗಿಗಳು ಬಂದಿರಲಿಲ್ಲ, ಹಿಂಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಅವ್ರ ಕೆಲಸದ ಮೇಲೆ ಅವ್ರು ಬಂದಿರಲಿಲ್ಲ, ಹಿಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಷ್ಟೇ. ಇವಾಗೆಲ್ಲ ಜನ ಬಂದಿದ್ದಾರೆ. ಇವಾಗ ಸೋದರ ಮಾವ ಮತ್ತು ಅವ್ರ ಕಡೆಯಿಂದನ ಸೋದರತಿ ಕಡೆಯಿಂದನ ಹಾರನ ಹಾಕ್ಸಾಕತ್ತೀವಿ, ಯಾಕಂದ್ರೆ ಇದು ಫಂಕ್ಷನ್ ಉಸ್ತುವಾರಿ ತೊಗೊಂಡಿದ್ದಾರಲ್ಲ, ಆ ಕಾರಣಕ್ಕಂಥೇಳಿ ಅವ್ರ ಕಡೆಯಿಂದನ ನಾವು ಹಾರ ಎಲ್ಲ ಹಾಕ್ಸಿದ್ವಿ ರೀ. ಯಾಕಂತಂದ್ರೆ ಅವ್ರನ್ನ ಈ ಫಂಕ್ಷನ್ಗೆ ಸ್ವಲ್ಪ ಮುಂದೆ ಮಾಡಿದ್ವಿ ಅಂಥೇಳಿ. ಆಮೇಲೆ ಎಲ್ಲರೂ ಬಂದು ಅವ್ರವ್ರ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡ್ವಿ. ನಮ್ಮ ದೊಡಮ್ಮಗಳಂತೂ ಭಾಳ ಕ್ರೇಜ್ ರೀ, ಫೋಟೋ ತೆಗೆಸ್ಕೊಳಕ್ಕಾಗಲಿ ಏನಾಗಲಿ ನೋಡ್ರದ ನಾ ಫೋಟೋಗ್ರಫಿ ಹೆಂಗೆ ಮಾಡ್ಲಿಕ್ಕತ್ತೀನಿ, ನಮ್ಮ ಹುಡುಗಿ ಅಂತೂ ಹಾಗೆಲ್ಲ ನಮ್ಮ ವಿಡಿಯೋ ಮಾಡಿದಾಳ್ರಿ. ನಂಗಂತೂ ಭಾಳ ಖುಷಿ ಆಯ್ತ್ರಿ ಈ ಹುಡುಗಿ, ಈ ಹುಡುಗಿ ಯಾರು ಅನ್ನೋದು ನೆಕ್ಸ್ಟ್ ನಾ ತೋರಿಸ್ತೀನಿ ನಿಮ್ಗೆ ಮುಂದೆ ಬರ್ತಾಳೆ. ನೋಡ್ರಿ ನಮ್ಮ ಅಕ್ಕ ಇವರೆಲ್ಲರೂ ಬಂದು ಚಂದಂಗೆ ಉಡಿ ಎಲ್ಲ ತುಂಬಿ ಆರತಿ ಎಲ್ಲ ಮಾಡಿದ್ರು ರೀ. ಜನ ಅಂತೂ ಫುಲ್ಲು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ನಾವು ಫಸ್ಟ್ ಏನಿರುತ್ತಲ್ಲ ನಮ್ಮ ಮನೆಯವರು ಹಿಂಗೆ ಗಿಫ್ಟ್ ಕೊಡೋದಿರುತ್ತಲ್ಲ, ಸೊ ಕೊಡ್ತೀವಿ. ನೆಕ್ಸ್ಟ್ ನಾನು ಕೂಡ ಗಿಫ್ಟ್ ಕೊಟ್ಟೆ, ನಾವು ಕೂಡ ಗಿಫ್ಟು ಸೊ ಗೋಲ್ಡ್ ರಿಂಗ್ ತಂದಿದ್ದೆ. ಸೊ ಗೋಲ್ಡ್ ರಿಂಗ್ ಹಾಕಿ ಮತ್ತು ಒಂದು ಡ್ರೆಸ್ಸು ಮತ್ತು ಸಾಡಿ ಕೊಟ್ಟಿದ್ದೆ. ಗೋಲ್ಡ್ ರಿಂಗು ಇದನ್ನು ಇದನ್ನೆಲ್ಲ ಹಾಕಿಬಿಟ್ಟು ಮತ್ತು ನಾವು ಹುಡುಗನ ತಾಯಿಗೆ ಒಂದು ಬ್ಲೌಸ್ ಪೀಸ್ ಅಂತ ತಂದಿರ್ತೀವಿ ರೀ. ಸೊ ಬ್ಲೌಸ್ ಪೀಸ್ನ ಅವ್ರಿಗೂ ಕೊಟ್ವಿ, ಇವರಿಗೆ ಡ್ರೆಸ್ಸನ್ನ ಕೊಟ್ಟೆ. ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಫೋಟೋ ಗಿಟ್ಟೆಲ್ಲ ತೊಗೊಂಡೆ, ಯಾಕೆ ನಾನೇ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಸೊ ಫೋಟೋ ಕ್ಯಾಮ್ರಾ ಬೇರೆದವ್ರಿಗೆ ಕೊಟ್ಟಿದ್ದೆ ಅಂದ್ರೆ ನಮ್ಮಕ್ಕ ಕೊಟ್ಟಿದ್ದೆ, ಅವಳಿಗೆ ತೆಗಿಮ ಅಂತೇಳಿ. ಸೊ ಅವಳು ಒಂದೆರಡು ಫೋಟೋ ತೆಗೆದ್ಲು. ನೆಕ್ಸ್ಟ್ ನಮ್ಮನ್ನೆಲ್ಲ ಆ ವೈನಿಗಳು ನಿಂತ್ಕೊಂಡು ಹಾಗೆ ಚಿಗೋಗಳು ಎಲ್ಲರೂ ನಿಂತ್ಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಹಿಂಗೆಲ್ಲ ಇಷ್ಟೆಲ್ಲ ಕ್ಯಾಮ್ರಾ ಮಾಡಿದ್ರು,
ಅದಕ್ಕೆ ಕೆಲಸ ನಾ ಮಾಡಿದೆ, ನನ್ನ ಬದಿ ಇವರು ವಿಡಿಯೋಗ್ರಾಫ್ ಮಾಡಿದಾರೆ. ಆಕ್ಚುಲಿ ಹಾಗೆ ನಮ್ ದೊಡ್ಡಮ್ಮನು ಒಂದು ಹಾಡ ಹಾಡಿದ್ರಿ, ಅವರು ಹೂವ ಸುರಿದವ ಅಂತ ಹೇಳಿ ಹಾಡ. ಸೊ ಹಿಂಗಾಗಿ ಎಲ್ಲಾರು ಅಕ್ಷತೆ ಕಾಳ ಬದ್ಲಿ ನಾವು ಹೂವನ ಅವ್ರ ಮೇಲೆ ಹಾಕ್ಲಿಕ್ಕತ್ತೇವ್ರಿ ಅಂತ ಅಂದ್ರ ಅದೊಂಥರ ಖುಷಿ ರೀ, ಅದೊಂಥರ ಚಂದಲ್ರಿ. ಸೊ ಫಂಕ್ಷನ್ ಗೆ ಹಂಗಾಗಿ ಅದೊಂದು ಹೈಲೈಟ್ ಆಯ್ತ್ರಿ. ಸೊ ನಾವೆಲ್ಲರೂ ಕೂಡಿ ಹೂ ಪುಷ್ಪಾರ್ಚನೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನೋಡ್ರಿ, ಅಷ್ಟು ನಮ್ಮ ಅಕ್ಕಗಳೆಲ್ಲ ನಿಂತ್ಕೊಂಡ್ರು, ಮತ್ತೆ ನಮ್ಮ ವೈನಿಯದು ನಿಂತ್ಕೊಂಡ್ರು. ಏನಮ್ಮ ನನ್ನ ಬಿಟ್ಟು ನಿಂತ್ಕೊಂಡಿರ್ಲ ಅಂತಂದೆ. ಇಲ್ಲಮ್ಮ ನೀನು ಬಾ ಅಂತಂದ್ರು, ಸರಿ ಅಂತೇಳಿ ನಾನು ನಿಂತ್ಕೊಂಡು ಫೋಟೋ ತಗಿಸ್ಕೊಂಡೆ ರೀ ನಮ್ಮ ಅಕ್ಕನ ಜೊತೆ. ಮತ್ತೆ ನಾವಷ್ಟೇ ಯಾಕ್ರಿ, ನಮ್ಮೆಲ್ಲ ಅಕ್ಕಂದ್ರುಗಳು ಸೇರ್ಕೊಂಡು ನಾವಷ್ಟು ಚಂದಂಗ ಫೋಟೋ ಎಲ್ಲ ತಕ್ಕೊಂಡ್ವಿ. ಈ ಫಂಕ್ಷನ್ ಕಂತಂದ್ರು ಎಲ್ಲಾರು ಬಂದ್ರು. ಇವ್ರದ ನೋಡ್ರಿ, ಇವ್ರ ನಮ್ಮ ಕಾಕು, ಇವ್ರ ಮಗ ಸೊಸೆದ ಫಂಕ್ಷನ್ ರೀ ಇದು. ಸೊ ಅವ್ರ ರಿಲೇಷನ್ದವರು, ಹುಡುಗಿಯ ಕಡೆ ರಿಲೇಷನ್ದವರು, ಮತ್ತೆ ನಮ್ಮ ಕಾಕು ಕಡೆಯಿಂದ ರಿಲೇಷನ್ದವರು, ಸೊ ತವ್ರ ಮನೆ, ಅವ್ರ ಗಂಡ ಮನೆ, ಮತ್ತೆ ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತಗಿಸ್ಕೊಂಡು ಎಲ್ಲ ಒಂಥರ ಕ್ರೇಜ್ ಅಲ್ಲ. ಫಂಕ್ಷನ್ದಾಗ ನಾವು ರೆಡಿ ಆಗಿರ್ತೀವಿ ಅಂದ್ರೆ ಫೋಟೋ ತಗಿಸ್ಕೊಕ್ಕೆ ಎಲ್ಲರೂ ಕೂಡ ಪ್ರೀತಿ ಇರುತ್ತೆ. ಕಾರಣ ಅಂತಂದ್ರೆ ಅಷ್ಟು ಚಂದ ರೆಡಿ ಆಗಿರ್ತೀವಲ್ಲ. ಸೊ ಇದಕ್ಕೆ ನಾವು ಫೋಟೋಸ್ನ ವಾಪಸ್ ಏನು ನೋಡೋದಿಲ್ಲ ಕರೆ, ಅವ್ರ ಮನೆಗೆ ಹೋಗಿ ನೋಡೋದಂತೂ ಇಲ್ಲ, ಬಟ್ ಫೋಟೋ ತಗಿಸ್ಕೊಂಡಿವಲ್ಲ ಅನ್ನೋದಂತ ಖುಷಿ ಇರ್ತೈತ್ರಿ. ಹಿಂಗಾಗಿ ಎಲ್ಲೇ ಹೋದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ನಮ್ಗೆ ಫೋಟೋ ತಗಿಸ್ಕೊಂಡು ಒಂಥರ ಹೆಂಗಿರ್ಬೇಕಂದ್ರೆ ರಾಯಲ್ ತರ ಇರ್ಬೇಕು ಅಂತೇಳಿ ಒಂಥರ ಅನ್ಸೋ ಫೀಲ್ ಎಲ್ಲರಿಗೂ ಇದ್ದೇ ಇರತ್ತೆ. ನಿಜ ಅಲ್ವಾ, ನಾವು ಯಾವುದೇ ಫಂಕ್ಷನ್ಗೆ ಹೋಗಿರ್ತೀವಿ, ಫೋಟೋ ಏನೋ ತಗ್ಸ್ಕೊಂಡು ಬರ್ತೀವಿ, ಬಟ್ ಅವ್ರ ಮನೆಗೆ ಹೋಗಿ ವಾಪಸ್ ನೋಡ್ತೀವಿ. ಸೊ ಇದೊಂಥರ ಮೆಮೊರಿಗೋಸ್ಕರ ನಾವು ಇದನ್ನ ಫೋಟೋಗ್ರಾಫಿ ಎಲ್ಲ ಮಾಡಿಸ್ಕೊಳ್ಳೋದಲ್ರಿ. ಸೊ ನಮ್ಮ ದೊಡ್ಡವಗಳು ಎಲ್ಲರೂ ನಿಂತ್ಕೊಂಡು ಫೋಟೋ ತಗಿಸ್ಕೊಂಡ್ರು, ಅವ್ರ ರಿಲೇಷನ್ದವ್ರು ಎಲ್ಲರೂ ನಿಂತ್ಕೊಂಡು ಫೋಟೋ ತಗಿಸ್ಕೊಂಡ್ರು. ಆಮೇಲೆ ಏನಪ್ಪ, ಇವಾಗ ಊಟ ಟೈಮ್ ಅಂತೂ ಆಯಿತು. ಸೊ ಅವ್ರ ರಿಲೇಷನು ಹಾಗೆ ಅಲ್ಲೇ ಓನ್ಯಾಗ ಅವರೆಲ್ಲ ಮಂದೆಲ್ಲ ಬರಾಕತ್ತಿದ್ದರಿ ಊಟ ಟೈಮಿಗೆ ಬಂದ್ರೆ ಅವರು ಕರೆಕ್ಟ್ ಒಂದೂವರೆ ಸುಮಾರ. ಸೊ ಅವರೆಲ್ಲ ಇದಲ್ಲ, ಅವ್ರ ಓನ್ಯಾನವ್ರಿ ಇವರು, ಅವರೆಲ್ಲ ಬಂದು ಆಯರ್ಗಿಯರೆಲ್ಲ ಮಾಡಿದ್ರೆ, ಮತ್ತೆ ಆಯರದು ಮಾಡ್ಯಾರ, ಮತ್ತೇನಪ್ಪ ನೆಕ್ಸ್ಟ್ ಊಟ ಅಲ್ಲ ರೀ. ಹಿಂಗಾಗಿ ನಾನು ನೋಡೋನ್ ತಡಿ ನಮ್ಮ ದೊಡ್ಡವಗಳು ಏನು ಮಾತು ಹಂಚಾರ ಅಂತ ಹೇಳಿ ಒಳಗೆ ಹೋದ್ನಿ ರೀ. ನೋಡೋದು ಒಂದು ಬಿಟ್ಟಿದ್ವಿ ಇಟ್ಕೊಂಡು ಕೂತಾಳೆ ನಮ್ಮ ದೊಡ್ಡವ, ಶಾಣಿಗೆ ಬಿಟ್ಟು ಇಡೋ ಕೂತಾಳ. ಅವರು ಮಾತು ಜೋರು ರೀ, ಅವರು ಮಾತು ಭಾಳ ಇರ್ತಾವ. ನಾನು ಹೊರಗೆ ಬಂದು ನೋಡಿದೆ, ಎಲ್ಲರೂ ಸೆಟ್ ಮಾಡಿಟ್ಟಿದ್ರು ಅಡುಗೆಗೆ. ಸೊ ಸಿರಾ, ಅನ್ನ ಸಾರು, ಹಾಗೆ ಬದನೆಕಾಯಿ ಪಲ್ಲೆ, ಹೆಸರುಕಾಳು ಪಲ್ಲೆ, ಶಾಂಡ್ಗಿ, ಉಪ್ಪಿನಕಾಯಿ, ಮತ್ತು ಚಟ್ನಿ ಎಲ್ಲನೂ ಎಲ್ಲ ಸಜ್ಜು ಮಾಡಿದ್ರಿ. ಮತ್ತು ಸಜ್ಜಿ ರೊಟ್ಟಿ ಕೂಡ ನಮ್ಮಲ್ಲಿಂತೂ ಫಂಕ್ಷನ್ಗೆ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಇರೋದರಿ. ನಾನು ನಮ್ಮ ಅಕ್ಕ ಇಬ್ಬರು ಕೂತ್ಕೊಂಡು ಚಂದಂಗೆ ಬ್ಯಾಟಿಂಗ್ ಮಾಡಿದ್ವಿ, ಅಂದರೆ ಊಟ ಮಾಡಿದ್ವಿ ರೀ. ಊಟ ಗೀಟ ಮಾಡಿ ಆಮೇಲೆ ಏನಪ್ಪ, ಇನ್ನು ಮನೆ ಕಡೆ ಹೊರಡೋ ಅಂಥ ಸಮಯ. ಬಟ್ ಮನೆ ಕಡೆ ಹೊರಡೋಬೇಕಂತಂದ್ರೆ ಏನೋ ಮೊದಲೇಕ ಎಲ್ಲರೂ ಊಟ ಮುಗಿಸ್ಕೊಂಡು ನಾವೆಲ್ಲರೂ ಜೋಡಿ ಜೋಡಿ ಹೋದ್ರಾಯ್ತು ಅಂತೇಳಿ ವೇಟ್ ಮಾಡತ್ತಿದ್ವಿ. ಫಂಕ್ಷನ್ ಎಲ್ಲ ಆಯಿತು, ಹುಡುಗ ಹುಡುಗಿ ಅಂತೂ ಒಳಗಡೆ ರೆಸ್ಟ್ ಒಳಗೆ ಹೋಗಿದ್ದಾರೆ. ನಮ್ಮ ದೊಡ್ಡಮ್ಮ ನೋಡ್ರಿ, ಒಂದು ಬದ್ನಿಕಾಯಿ ತೊಗೊಂಡ್ಬಂದು, ಯಾ ನಮ್ಮನೆ ಐತ್ರಿ ಬದ್ನಿಕಾಯಿ, ಇದನ್ನೇನು ಮಾಡ್ತೀಯಾ ಅಂದೆ. ಬರ್ತಾ ಮಾಡ್ತೀನಿ ಅಂದ್ಲ ಅವಳು, ನೋಡ್ರಲ್ಲ ಬದ್ನಿಕಾಯಿಗೋಸ್ಕರ ಹೆಂಗ ಇದ್ ಮಾಡಿ ನೋಡ್ರಲ್ಲ ಬದ್ನಿಕಾಯಿ ಫೇಸ್, ನಮ್ ದೊಡ್ಡವ್ ಫೇಸ್ ಅಷ್ಟಿದ್ದಷ್ಟೇ ತೊಡ್ದು. ಹೌದಾ? ನನ್ನ ಚಾನಲ್ನ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್ ಬಾಯ್.